ಪಾರಂಪರಿಕ ನಗರ ಮೈಸೂರು ಪಾರಂಪರಿಕ ವೆಂಡರ್ಸ್ ಮೈಸೂರು ಹೊರ ರಾಜ್ಯದವರು ಎಷ್ಟು ಕ್ಲೀನ್ ಆಗಿ ಹಾಕೊಂಡು ಮಾಡ್ತಾ ಇರಬೇಕಾದ್ರೆ ನಮ್ಮವರು ಏನಕ್ಕೆ ಮಾಡ್ತಾ ಇಲ್ಲ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ ಸ್ಥಳೀಯರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಹೊರ ರಾಜ್ಯದಿಂದ ಎಷ್ಟು ಜನ ಪಾನಿಪುರಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಬೇರೆ ಬೇರೆ ರೀತಿ ಮಾಡ್ತಾರೆ ಹಂಗ ನಮ್ಮ ರಾಜ್ಯದವರೆಲ್ಲ ಏನು ಮಾಡಬೇಕು ವಿಷ ಕುಡಿಬೇಕಾ ಜೀವನ ಮಾಡಲಿಕ್ಕೆ 91G1 ಇದರಲ್ಲಿ ಜೀವನ ಮಾಡಲಿಕ್ಕೆ ಸಾರ್ವಜನಿಕ ಅಡಚಣೆ ಮಾಡದೇ ನಾವು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಅನುಮತಿ ಇದೆ ಮಾಡಬಹುದು ಒಂದು ವರ್ಷಕ್ಕೆ 2-3 ಕೋಟಿ ಕಲೆಕ್ಷನ್ ಬರ್ತದೆ ನಗರಪಾಲಿಕೆ ಡೆವಲಪ್ಮೆಂಟ್ಸ್ ಆಗ್ತದೆ ಸ್ವಚ್ಛತೆ ಬಗ್ಗೆ ಕಡಿಮೆ ಆಗ್ತದೆ ನಮ್ಮ ಇಲ್ಲಿಂದ ಬರೋ ಟೂರಿಸ್ಟ್ನವ್ರಿಗೆ ಎಷ್ಟು ಜನ ನಮ್ಮಲ್ಲಿ ಇಲ್ಲಿ ವ್ಯಾಪಾರಗಾರರ ಮೇಲೆ ಕಂಪ್ಲೇಂಟ್ ಆಗಿದೆ ಏನಕ್ಕೆ ಕೇಸ್ ಕೀಸ್ ಏನಾರು ಆಗಿದೆಯಾ ತಗ್ಸಿ ಸರ್ ಇವ ಪಾರಂಪರಿಕ ವೆಂಡರ್ಸು ಇವಾಗ ಇದು ಪಾರಂಪರಿಕ ಆಗ್ತಲ್ಲ ಆರ್ಕಿಯಾಲಜಿ ಆಗ್ತಲ್ಲ ಹೇಳ್ತದೆ ಸರ್ ಯಾವುದೇ ಒಂದು ಪಾರಂಪರಿಕ ಕಟ್ಟಡದಲ್ಲಿ ಇರಬೇಕಾದ್ರೆ ಹೊಸ್ದಾಗಿ ಯಾವುದು ಮಾಡೋ ಹಳೇದೇನಿತ್ತು ಅದೇ ವರ್ಕ್ ಮಾಡಬೇಕು ಹೌದು ಇವಾಗ ನಮ್ಮ ನಗರ ಪಾಲಿಕೆಯಲ್ಲಿ ಹಿಂದುಗಡೆ ಸೆಕ್ಷನ್ ಏನಿದೆ ಪಾರಂಪರಿಕ ಕಟ್ಟಡ ಅಂತ ಹೇಳ್ತಾರೆ ಹೊಸ್ದಾಗಿ ಯಾಕೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಇಲ್ಲಿಗಲ್ ಅಲ್ವಾ ನಮ್ಮ ಟೌನ್ ಹಾಲಲ್ಲಿ ಪಾರ್ಕಿಂಗ್ ಸ್ಥಳ ಎಲ್ಲ ಮಾಡಿದ್ರು ಅದು ಇಲ್ಲಿಗಲ್ ಅಲ್ವಾ ಮಾಲಾಬ್ ಗರ್ಡ ಕಳಿಸ್ರು ಪ್ಯಾಲೇಸ್ಗಿಂತ ಒಂದು ಸ್ವಲ್ಪ ಹೈಟ್ ಕಾಣಿಸ್ತದೆ ಪ್ಯಾಲೇಸ್ ಎಡ್ವರ್ಟೈಸ್ ಬಿಲ್ಡಿಂಗ್ ಇತ್ತ ಸುತ್ತಮುತ್ತ ಇಷ್ಟು ಫ್ಲೋರ್ ಇರೋಂಗಿಲ್ಲ ಅಂದ್ಬಿಟ್ಟು ಆರ್ಕಿಯಾಲಜಿ ಆ್ಯಕ್ಟ್ ಇದೆ ಆರ್ಕಿಯಾಲಜಿ ಆ್ಯಕ್ಟು ಶ್ರೀಮಂತರಿಗಿಲ್ಲ ಬಡವ್ರಿಗಿದೆಯಾ ಇವಾಗ ಎಕ್ಸಾಂಪಲ್ ಇವಾಗ ಪ್ಯಾಲೇಸ್ ಒಳಗಡೆ ಅಂಗಡಿಗಳು ಕೊಟ್ಟವ್ರೆ ಅದು ಅಂಗಡಿ ಕೊಟ್ಟಿರ್ಬೇಕಾದ್ರೆ ಅದು ಯಾವ ಆ್ಯಕ್ಟಲ್ಲಿ ಬರ್ತದೆ ಪಾರಂಪರಿಕ ಆ್ಯಕ್ಟ್ ಕೊಟ್ಟಿರ್ಬೇಕು ಸರ್ ಒಂದಕ್ಕೆ ಇವಾಗ ಅನುಮತಿ ಕೊಟ್ಟಮೇಲೆ ಇನ್ನೊಂದಕ್ಕೆ ಅನುಮತಿ ಕೊಡೋಕ್ಕೆ ನಿಮಗೆ ನೀವು ಫ್ರೀಯಾಗಿ ಕೊಡಬೇಡ ಅಂತ ಹೇಳಿದ್ರೆ ನಾವು ಜೀವನ ಮಾಡ್ತೀವಿ ನಿಮಗೆ ಏನು ಟ್ಯಾಕ್ಸ್ ಏನು ಕಟ್ಟಬೇಕು ನಾವು ಕೊಡ್ತೀವಿ ನಿಮ್ಗೇನು ರೂಲ್ಸ್ ರೆಗ್ಯುಲೇಷನ್ ಫ್ರೇಮ್ ಮಾಡ್ತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅವ್ರು ನಂಬ್ಕೊಂಡು ಮನೆ ಸಂಸಾರ 5 ಜನ 6 ಜನ ಎಲ್ಲರೂ ಇರ್ತಾರೆ ಅವರೆಲ್ಲ ಹೋಗಬೇಕು ಈಗ ನಿಮಗೆ ಸ್ಥಿರ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೀವು ಇಲ್ಲೇ ವ್ಯಾಪಾರ ಮಾಡಬೇಕು ಕರ್ನಾಟಕದ ಅನ್ನೋದು ಲೋಕಲಲ್ಲಿ ಎಲೆಕ್ಷನ್ ಐ ಡಿ ಕಾರ್ಡ್ ಇರಲೇಬೇಕು ಮಸ್ಟ್ ಅಂಡ್ ಸ್ಟೋಡ್ ಸರ್ಕಾರನೇ ಮಾರ್ಗಸೂಚನೆ ಕೊಟ್ಟಿದ್ದೆ ಸರ್ ಇವಾಗ IMA ಆ್ಯಕ್ಟ್ ಹೇಳ್ತಾರೆ ಮೋಟರ್ ಬೈಕ್ ಆ್ಯಕ್ಟಲ್ಲಿ ಆದರೆ ಆ ಥರ ಆ್ಯಕ್ಟಲ್ಲಿ ಫುಟ್ಪಾತಲ್ಲಿ ಎಲ್ಲ ರೋಡ್ಗಳೆಲ್ಲ ಗಾಡಿ ನಿಲ್ಸ್ಕೊಳ್ಳೋಕೆ ಅವಕಾಶ ಇಲ್ಲ ಪಾರಂಪರಿಕ ನಗರ ಮೈಸೂರು ಪಾರಂಪರಿಕ ವೆಂಡರ್ಸ್ ಮೈಸೂರು ಇವತ್ತಲ್ಲ ಮಹಾರಾಜರ ಕಾಲದಲ್ಲೇ ದಸರಾ ಮೆರವಣಿಗೆ ಹೋಗಬೇಕಾದ್ರೆ ಅದ್ರದ್ದು ನಮ್ಮ ರಸ್ತೆ ಇದರಲ್ಲಿ ಕುಕ್ಕೆಗಳಲ್ಲಿ ಕಳ್ಳೆ ಉಸ್ಲಿ ಈ ಲಾ ಇವು ಇಂಥವೆಲ್ಲ ಮಾಡ್ತಾಯಿದ್ವಿ ಇದು ಪಾರಂಪರಿಕ ಅಂತ ಹೇಳ್ತಾರೆ ಸರ್ ಪಾರಂಪರಿಕ 1 ವರ್ಷ 2 ವರ್ಷ ಹೋದರೂ ಪಾರಂಪರಿಕ ಅಲ್ಲ ಇವಾಗ ನೀವು ಹೇಳ್ತೀರ ಪಾರಂಪರಿಕ ಕಟ್ಟಡದಲ್ಲಿ ಮಾಡಬೇಕು ಅಂತ ಹೌದು ಸರ್ ನಾವು ಪಾರಂಪರಿಕ ಕಟ್ಟಡದಲ್ಲಿ ನಾವು ಮಾಡ್ತಾಯಿದ್ದೀವಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಒಬ್ಬ ಜೀವನ ಮಾಡಲಿಕ್ಕೆ 91G1 ಇದರಲ್ಲಿ ಸಂವಿಧಾನದಲ್ಲಿ ಒಬ್ಬ ಜೀವನ ಮಾಡಲಿಕ್ಕೆ ಸಾರ್ವಜನಿಕ ಅಡಚಣೆ ಮಾಡ್ದೇ ನಾವು ವ್ಯಾಪಾರ ಮಾಡಲಿಕ್ಕೆ ಅವ್ಗೆ ಅನುಮತಿ ಇದೆ ಮಾಡ್ಬೋದು ತೊಂದರೆ ಆಗಬಾರ್ದು ಕ್ರಮ ಕಳೆಗೆ 2000 ರೂಪಾಯಿ ಪೆನಲ್ಟಿ ಇದೆ ಹಾಕಿ ಬೇಡ ಅಂದರೆ ಯಾರು ನಿಮಗೆ ಅದಕ್ಕೆ ಯಾವುದಾದ್ರು ಒಂದು ಕಮಿಟಿ ಇದೆ TVC ಕಮಿಟಿ ಅದು ಪವರ್ ಡೆಲಿಗೇಷನ್ ಅವ್ರಿಗೆ ಪವರ್ ಕೊಡಲಿ ಪವರ್ ಸರ್ಕಾರ ಪವರ್ ಕೊಟ್ಟೈತೆ ಇವ್ರು ಇನ್ನೂ ಇವ್ರು ಪವರ್ ಕೊಡಲಿಲ್ಲ ಅಂದರೆ ಏನು ಅರ್ಥ ಆಗ್ತದೆ ಇವಾಗ ಇದರಿಂದನೇ 1 ವರ್ಷಕ್ಕೆ 2-3 ಕೋಟಿ ಕಲೆಕ್ಷನ್ ಬರ್ತದೆ ನಗರಪಾಲಿಕೆ ಡೆವಲಪ್ಮೆಂಟ್ಸ್ ಆಗ್ತದೆ ಸ್ವಚ್ಛತೆ ಬಗ್ಗೆ ಕಡಿಮೆ ಆಗ್ತದೆ ಸ್ವಚ್ಛತೆ ಬಗ್ಗೆ ಇವಾಗ ನಾವು ಒಂದು ಇದು ಮಾಡಿರ್ತೀವಿ ಅಲ್ಲಿಗೆ ಏ ನೀವೆಲ್ಲ ಒಂದೇ ಕಡೆ ಹಾಕಿದ್ರೆ ಒಂದೇ ಕಡೆ ಇಲ್ಲಿ ಕ್ಲೀನಿಂಗ್ ಎಲ್ಲ ಆಗ್ತದೆ ನಮ್ಮಲ್ಲಿರೋ ವ್ಯಾಪಾರಗಾರರು ಏನು ಮಾಡ್ತಾರೆ ಎಲ್ಲರೂ ಅವರವರ ಕಸ ಹೊಡಿತಾರೆ ಎಷ್ಟು ಇದಾಗ್ತದೆ ಸರ್ ಕನ್ವಿನ್ಸಿಂಗ್ ಆಗ್ತದೆ ಎಷ್ಟು ವರ್ತೆ ಕಡಿಮೆ ಆಗ್ತದೆ ನಮ್ಮ ಇಲ್ಲಿಂದ ಬರೋ ಟೂರಿಸ್ಟ್ನವ್ರಿಗೆ ಎಷ್ಟು ಜನ ನಮ್ಮಲ್ಲಿ ಇಲ್ಲಿ ವ್ಯಾಪಾರಗಾರರ ಮೇಲೆ ಕಂಪ್ಲೇಂಟ್ ಆಗಿದೆ ಏನಕ್ಕೆ ಕೇಸ್ ಕೀಸ್ ಏನಾರು ಆಗಿದೆಯಾ ತಗ್ಸಿ ಸರ್ ಇವ್ರಿಗೆಲ್ಲ ಮೋಸ ಮಾಡ್ತಾರೆ ಯಾರು ಮೋಸ ಮಾಡ್ತಾರೆ ಆ ಥರ ಪಾರಂಪರಿಕ ಅಂದರೆ ದೇವರಾಜ ಮಾರ್ಕೆಟ್ ಪಾರಂಪರಿಕ ಅಲ್ಲೇನಕ್ಕೆ ಯಾಪ ವ್ಯವಹಾರ ಎಲ್ಲ ಮಾಡ್ತಾರೆ ಪಾರಂಪರಿಕ ಆ್ಯಕ್ಟಲ್ಲಿ ಏನು ಹೇಳ್ತದೆ ಅದ್ರ ನಿಯಮಾನುಸಾರ ನಾವು ಕೆಲಸ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಧಿಕಾರಿ ಯಾರು ಕೂರಿಸಿರ್ತೀರಾ ಅವ್ನ ಜವಾಬ್ದಾರಿ ಇವಾಗ ಅಧಿಕಾರಿನೇ ಹಾಕಿಲ್ಲ ಈ ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ TVC ಕಚೇರಿ ನೇಮಕೆ ಮಾಡಬೇಕಾಯಿತು ಒಬ್ಬ ಅಧಿಕಾರಿನೂ ನೇಮಕೆ ಮಾಡಿಲ್ವಲ್ಲ ನಾವು ID ಕಾರ್ಡ್ ಕೊಟ್ಟಿರುವೆ ಅದಕ್ಕೆ ಆದ ಒಂದು ಕಮಿಟಿ ಇದೆ ID ಕಾರ್ಡ್ ಕೊಟ್ಟಿರ್ತೀವಿ ನಿನ್ನಿಂದ ಏನು ತಪ್ಪಾಗೈತೆ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲದೇ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್ ನೀವು ಇವಾಗ ಎಕ್ಸಾಂಪಲ್ ಇಲ್ಲಿ ನಿನ್ನ ತೊಂದರೆ ಮಾಡಿದ್ರು ಅಂತಂದರೆ ನೀವು ಸ್ಥಳೀಯ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟ್ ಏನು ಈ ವ್ಯಕ್ತಿಗೆ ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟವ್ರೆ ಅದರಲ್ಲಿ ಏನಾಗೈತೆ ಅವರು ನಮಗೊಂದು ಕಾಪಿ ಕಳಿಸ್ತಾರೆ ಅವ್ನ ಬಗ್ಗೆ ನಾವು ಕ್ರಮ ತಗೋಬೋದು ಆ ವ್ಯಕ್ತಿ ಬಗ್ಗೆ ಹೌದು ಅದಕ್ಕೆ ಅದು ಬಿಟ್ಟರೆ ಅಲ್ಲಲ್ಲ ಇದರಲ್ಲಿ ನಮ್ಮ ಫ್ಯಾಮಿಲಿಯವ್ರು ಮಾಡಬೇಕು ಅವರಲ್ದೇ ಬೇರೆ ಇವಾಗ ಪಾರಂಪರಿಕ ವೆಂಡರ್ಸು ಇವಾಗ ಇದು ಪಾರಂಪರಿಕ ಆ್ಯಕ್ಟಲ್ಲಿ ಆರ್ಕಿಯಾಲಜಿ ಆ್ಯಕ್ಟಲ್ಲಿ ಹೇಳ್ತದೆ ಸರ್ ಯಾವುದೇ ಒಂದು ಪಾರಂಪರಿಕ ಕಟ್ಟಡದಲ್ಲಿ ಇರಬೇಕಾದ್ರೆ ಹೊಸ್ದಾಗಿ ಯಾವುದು ಮಾಡೋ ಹಳೇದೇನಿತ್ತು ಅದೇ ವರ್ಕ್ ಮಾಡಬೇಕು ಹೌದು ಇವಾಗ ನಮ್ಮ ನಗರ ಪಾಲಿಕೆಯಲ್ಲಿ ಹಿಂದುಗಡೆ ಸೆಕ್ಷನ್ ಏನಿದೆ ಪಾರಂಪರಿಕ ಕಟ್ಟಡ ಅಂತ ಹೇಳ್ತಾರೆ ಹೊಸ್ದಾಗಿ ಯಾಕೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಇಲ್ಲಿಗಲ್ ಅಲ್ವಾ ನಮ್ಮ ಟೌನ್ ಹಾಲಲ್ಲಿ ಪಾರ್ಕಿಂಗ್ ಸ್ಥಳ ಎಲ್ಲ ಮಾಡಿದ್ರು ಅದು ಇಲ್ಲಿಗಲ್ ಅಲ್ವಾ
ಮಾಲಾಪ್ ಗರ್ಡ ಕಳಿಸ್ರು ಪ್ಯಾಲೇಸ್ಗಿಂತ ಸ್ವಲ್ಪ ಹೈಟ್ ಕಾಣಿಸ್ತಾ ಇದೆ ಪ್ಯಾಲೇಸ್ ಎಡಿಟೇಜ್ ಬಿಲ್ಡಿಂಗ್ ಇತ್ತು ಸುತ್ತಮುತ್ತ ಇಷ್ಟು ಫ್ಲೋರ್ ಇರೋಂಗಿಲ್ಲ ಅಂದ್ಬಿಟ್ಟು ಆರ್ಕಿಯಾಲಜಿ ಆ್ಯಕ್ಟ್ ಇದೆ ಆರ್ಕಿಯಾಲಜಿ ಆ್ಯಕ್ಟ್ ಇದೆ ಆರ್ಕಿಯಾಲಜಿ ಆ್ಯಕ್ಟು ಶ್ರೀಮಂತರಿಗಿಲ್ಲ ಬಡವ್ರಿಗಿದೆಯಾ ಇವಾಗ ಎಕ್ಸಾಂಪಲ್ ಇವಾಗ ಪ್ಯಾಲೇಸ್ ಒಳಗಡೆ ಅಂಗಡಿಗಳು ಕೊಟ್ಟವ್ರೆ ಅದು ಅಂಗಡಿಯಲ್ಲಿ ಕೊಟ್ಟಿರಬೇಕಾದ್ರೆ ಅದು ಯಾವ ಆ್ಯಕ್ಟಲ್ಲಿ ಬರ್ತದೆ ಪಾರಂಪರಿಕ ಆ್ಯಕ್ಟ್ ಕೊಟ್ಟಿರ್ಬೇಕು ಸರ್ ಒಂದಕ್ಕೆ ಇವಾಗ ಅನುಮತಿ ಕೊಟ್ಟಮೇಲೆ ಇನ್ನೊಂದಕ್ಕೆ ಅನುಮತಿ ಕೊಡೋಕ್ಕೆ ನಿಮಗೆ ನೀವು ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದ್ರೆ ನಾವು ಜೀವನ ಮಾಡ್ತೀವಿ ನಿಮಗೆ ಏನು ಟ್ಯಾಕ್ಸ್ ಏನು ಕಟ್ಟಬೇಕು ನಾವು ಕೊಡ್ತೀವಿ ನಿಮ್ಗೇನು ರೂಲ್ಸ್ ರೆಗ್ಯುಲೇಷನ್ ಫ್ರೇಮ್ ಮಾಡ್ತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅವ್ರು ನಂಬ್ಕೊಂಡು ಮನೆ ಸಂಸಾರ 5 ಜನ 6 ಜನ ಎಲ್ಲರೂ ಇರ್ತಾರೆ ಅವರೆಲ್ಲ ಹೋಗಬೇಕು ಈಗ ನಿಮಗೆ ಸ್ಥಿರ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೀವು ಇಲ್ಲೇ ವ್ಯಾಪಾರ ಮಾಡಬೇಕು ಬಾಡಿಗೆ ಕೊಡೋಂಗಿಲ್ಲ ಬೋಗಿಯಾಗಿ ಕೊಡೋಂಗಿಲ್ಲ ಒಬ್ಬರಿಗೆ ಒಂದು ಅಂಗಡಿ ಮಾತ್ರ ಅವಕಾಶ ಇದೆ ಸರ್ ಕರ್ನಾಟಕದವರು ಆಗಿರಬೇಕು ಕರ್ನಾಟಕದ ಅನ್ನೋದು ಲೋಕಲಲ್ಲಿ ಐ ಡಿ ಎಲೆಕ್ಷನ್ ಐ ಡಿ ಕಾರ್ಡ್ ಇರಲೇಬೇಕು ಮಸ್ಟ್ ಅನ್ಸ್ಕೊಂಡು ಸರ್ಕಾರನೇ ಮಾರ್ಗಸೂಚನೆ ಕೊಟ್ಟಿದೆ ಸರ್ ಇಲ್ಲವ್ರು ಮಾಡೋಕ್ಕೆ ಅವಕಾಶ ಇಲ್ಲ ಇದೆಲ್ಲ ಇಟ್ಕೊಂಡು ಐ ಡಿ ಕಾರ್ಡ್ ಕೊಟ್ಕೊಂಡು ರಾಜಾರೋಷ್ಟಾಗಿ ನನ್ನ ಜೊತೆ ಬನ್ನಿ ಹೊರ ರಾಜ್ಯದವರು ಎಷ್ಟು ಕ್ಲೀನಾಗಿ ಹಾಕೊಂಡು ಮಾಡ್ತಾ ಇರಬೇಕಾದ್ರೆ ನಮ್ಮವ್ರು ಏನಕ್ಕೆ ಮಾಡ್ತಾ ಇಲ್ಲ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹೌದು ವ್ಯಾಪಾರಗಾರ ಮಾಡೋಕ್ಕೆ ನಮ್ಮ ನಗರ ಪಾಲಿಕೆಯಿಂದ ನಮ್ಮ ಸ್ಥಳೀಯದಲ್ಲಿ ಐ ಡಿ ಕಾರ್ಡ್ ಇದ್ದವ್ರು ಮಾತ್ರ ಹೊರ ರಾಜ್ಯದಲ್ಲಿದ್ದವ್ರಿಗೆ ಅವಕಾಶ ಇಲ್ಲ ನಮ್ಮ ನಗರದಲ್ಲೇ ಸ್ಥಳೀಯರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಹೊರ ರಾಜ್ಯದಿಂದ ಎಷ್ಟು ಜನ ಪಾನಿಪುರಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಬೇರೆ ಬೇರೆ ರೀತಿ ಮಾಡ್ತಾರೆ ಹಂಗೆ ನಮ್ಮ ರಾಜ್ಯದವರೆಲ್ಲ ಏನು ಮಾಡಬೇಕು ವಿಷ ಕುಡಿಬೇಕಾ ಏನು ಮಾಡ್ಬೇಕು ಸರ್ ಅವ್ರಿಗೆ ಹೆಂಡತಿ ಮಕ್ಕಳೆಲ್ಲರೂ ಇರ್ತಾರೆ ಏನು ಮಾಡ್ಬೇಕು ಹೇಳಿ ನಿಮಗೆ ಸ್ಥಳೀಯವ್ರಿಗೆ ಮಾನ್ಯತೆ ಇಲ್ಲ ಬೇರೆ ರಾಜ್ಯದಿಂದ ಒಬ್ಬೊಬ್ಬ ಪಾನಿಪುರಿ ಅವರು 40-50 ಜನ ಅವರೆ ಈ ಮೆಲಡಿ ಐಸ್ ಕ್ರೀಮ್ ಮಾಡೋರೆ ಈ ಬಾಂಬೆ ಮಿಠಾ ಆಳು ಮುಳು ಮಾಡೋರು ಬೆಲೂನ್ ಮಾಡೋ ಬೇಕಾದಷ್ಟು ಜನ ಮಾಡ್ತಾರೆ ಅವ್ರು ಜೀವನ ಮಾಡ್ಬೋದು ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಥಳೀಯವನ್ನು ಜೀವನ ಮಾಡೋಕ್ಕೆ ಅವಕಾಶ ಇಲ್ಲ ಸಾವಿರಾರು ಜನಗಳು ಪ್ರಾಬ್ಲಮ್ ಆಗಿದೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಅಲ್ಲಿಂದ ಕ್ಲಿಯರ್ ಮಾಡೋರೆ ಯಾರನ್ನ ರಿಮೂವ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ಟು ಡೈರೆಕ್ಷನು ಕೊಟ್ಟಿದ್ದ ಒಂದ್ಸಲ ಸ್ವಚ್ಛತಾ ಭಾರತ ಮಿಷನ್ ಅಡಿಯಲ್ಲಿ ತೆರವು ಮಾಡಬೇಕು ಅಂತ ಇದು ಮಾಡಿದ್ರು ನಾನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಸೆಕ್ರೆಟರಿಯವರು ಬರೆದಿದ್ದೆ ಅಲ್ಲಿಂದ ಮ್ಯಾಟ್ರು ಸ್ವಚ್ಛತೆ ಬಗ್ಗೆ ಅಂತ ಸ್ವಚ್ಛತೆ ಬಗ್ಗೆ ಒಂದು ಯಾವುದೇ ಸರ್ಕಾರದ ಯೋಜನೆ ಆಗಿದ್ರು ಸಾರ್ವಜನಿಕ ಅದು ಬಡವ್ರಿಗೆ ಹೆಲ್ಪ್ ಆಗಂಗಿರ್ಬೇಕು ಹೊರತು ಬಡವ್ರಿಗೆ ಹೆಲ್ಪ್ ಇಲ್ಲದೇ ಯಾವುದು ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್ ಖಂಡಿತ ಅದ್ರ ಬಗ್ಗೆ ಏನೂ ಇಲ್ಲ ಇವಾಗ ಟೂರಿಸ್ಟ್ನವ್ರು ತೊಂದರೆ ಮಾಡ್ತಾರೆ ತೊಂದರೆ ಆಯ್ತಿದೆ ವ್ಯಾಪಾರಗಾರರಿಂದ ಅಂತ ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಹಂಗಾಗಿ ಟೂರಿಸ್ಟಲ್ಲಿ ಇಲ್ಲಿ ಇಲ್ಲ ವ್ಯಾಪಾರ ಮಾಡೋ ಟೂರಿಸ್ಟ್ನವ್ರ ಹತ್ರ ಎಲ್ಲ ಎಷ್ಟು ಜನ ಕದ್ದವ್ರೆ ಎಷ್ಟು ಜನ ಕದ್ದವ್ರೆ ನಮ್ಮ ವ್ಯಾಪಾರದವರು ಎಷ್ಟು ಜನ ಎಫ್ ಐ ಆರ್ ಆಗೋರು ಇವ್ನು ಕಳ್ಳ ಅಂದ್ಬಿಟ್ಟು ಎಷ್ಟು ಜನ ಮಾಡವನೆ ಇವ್ರಿಗೆ ಎಷ್ಟು ಜನಕ್ಕೆ ಏನು ಕೇಸ್ ಹಾಕೈತೆ ಸರ್ ಸುಲಿಗೆ ಅಂತ ಯಾರೂ ಮಾಡಲ್ಲ ಸರ್ ತೊಂದರೆ ಆಯ್ತದೆ ಪ್ರವೇಶದವ್ರಿಗೆ ಅಂದರೆ ಏನು ಅರ್ಥ ಹಂಗಾದ್ರೆ ಇವಾಗ IMA ಆ್ಯಕ್ಟ್ ಹೇಳ್ತಾರೆ ಮೋಟರ್ ಬೈಕ್ ಆ್ಯಕ್ಟಲ್ಲಿ ಆದರೆ ಆ ಥರ ಆ್ಯಕ್ಟಲ್ಲಿ ಫುಟ್ಪಾತಲ್ಲಿ ಎಲ್ಲೂ ರೋಡ್ಗಳೆಲ್ಲ ಗಾಡಿ ನಿಲ್ಸ್ಕೊಳ್ಳೋಕೆ ಅವಕಾಶ ಇಲ್ಲ ಇವರು ಎರಡು ರೋಡ್ ಇವಾಗ ಅರಸು ರೋಡ್ ಅಂತ ಎರಡು ಕಡೆನೂ ದೊಡ್ಡದಾಗಿ ರೋಡ್ಗಳು ಇದು ಮಾಡಿ ಎರಡು ಕಡೆ ಪಾರ್ಕಿಂಗ್ ಕೊಟ್ಟರೆ ಅಲ್ಲೂ ಕೊಡಿ ಜೀವನ ಮಾಡೋಕ್ಕೆ ನಿಮ್ಮ ಆ್ಯಕ್ಟಲ್ಲಿ ಏನೈತೆ ಅದಕ್ಕೆ ಕಾನೂನು ಬಿಟ್ಟು ನಾವು ಹೋಗ್ತಾ ಇರೋಲ್ಲ ಕಾನೂನು ಚೌಕಟ್ಟು ಅಡಿನೆಲ್ಲ ಕೇಳ್ತಾ ಇದ್ದೀವಿ ಫುಟ್ಪಾತ್ ಬೇಡ ಫುಟ್ಪಾತಲ್ಲಿ ಇಲ್ಲ ಜಾಗ ಎಲ್ಲಿ ಫುಟ್ಪಾತ್ ದೊಡ್ಡದಾಗೈತೆ ಅಲ್ಲಿ ಕೊಡಿ ಫುಟ್ಪಾತು ಎಲ್ಲಿ ಚಿಕ್ಕದಾಗಿದೆ ರೋಡ್ ದೊಡ್ಡದಾಗಿದೆ 4 ಮೀಟರ್ ಆದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಅಂಗಡಿಯವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿನ ದೊಡ್ಡ ದೊಡ್ಡ ಅಂಗಡಿಯವರೇ ಅವ್ರಿಗೇನು ಮಾರ್ಕ್ ಇದೆ ಅವ್ರಿಗೇನು ಅಂಗಡಿ ಇದೆ ಅದಕ್ಕಿಂತ ಬಿಟ್ಟು 3 ಅಡಿ 4 ಅಡಿ ಮುಂದೆ ಕಟ್ಕೊಂಡು ಅಲ್ಲಿ ಬಟ್ಟೆಗಳನ್ನ ಇಟ್ಕೊಂಡು ಅವರು ಫುಟ್ಪಾತ್ನ ಅಕ್ವೇರ್ ಮಾಡ್ಕೊಳ್ತಿದ್ದಾರೆ ಹಾಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ ಇದು ರೈಟ್ ನ್ಯೂಸ್.